ಇವತ್ತಿನ ಕ್ಲಾಸಲ್ಲಿ ಸಾಯಿಲ್ ಪ್ರೊಫೈಲ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಸಾಯಿಲ್ ಪ್ರೊಫೈಲ್ ಅಂದರೆ? ನೋಡಿ, ಸಾಯಿಲ್ ಅಂದರೆ ಮಣ್ಣು. ಪ್ರೊಫೈಲ್ ಅನ್ನೋ ಶಬ್ದಕ್ಕೆ ಹಲವಾರು ಅರ್ಥಗಳಿದ್ದಾವೆ. ಆದರೆ ನಾವು ಮಣ್ಣಿನ ಅಧ್ಯಯನದಲ್ಲಿ ಅಥವಾ ಮಣ್ಣಿನ ವಿತರಣೆಯಲ್ಲಿ, ಅದು ಲಂಬವಾದ ವಿತರಣೆ. ಏನಿದು ಲಂಬವಾದ ವಿತರಣೆ ಅಂದರೆ, ನೋಡಿ, ನಾವು ಭೂಮಿಯ ಮೇಲ್ಭಾಗದಿಂದ ಭೂಮಿಯ ಆಳಕ್ಕೆ ಅಗಿತಾ ಹೋದಂತೆ, ಅಂದರೆ ಮಣ್ಣನ್ನು ಅಗಿತಾ ಹೋದಂತೆ ಮಣ್ಣಿನ ರಚನೆ ಒಂದೇ ರೀತಿಯಾಗಿಲ್ಲ. ಅದು ವಿವಿಧ ಪದರಗಳಲ್ಲಿ ಸಂಯೋಜನೆಗೊಂಡಿದೆ, ವಿವಿಧ ಪದರಗಳಲ್ಲಿ. ಆ ವಿವಿಧ ಪದರಗಳನ್ನೆಲ್ಲ ಕೂಡಿದರೆ ಅದನ್ನು ನಾವು ಮಣ್ಣಿನ ಪ್ರೊಫೈಲ್ ಅಂತ ಕರಿತೀವಿ. ಮಣ್ಣಿನ ಪ್ರೊಫೈಲ್ ಒಂದು ಪ್ರದೇಶದಲ್ಲಿ ಇರೋ ಥರ ಇನ್ನೊಂದು ಪ್ರದೇಶದಲ್ಲಿ ಇರೋಲ್ಲ, ಅದು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತದೆ. ಇಂತಹ ಮಣ್ಣಿನ ಪದರಗಳಿಗೆ ನಾವು ಯಾವ ಪ್ರದೇಶದಲ್ಲಿ ಯಾವ ಮಣ್ಣಿನ ಪದರಗಳಿದ್ದಾವೆ, ಆ ಪ್ರದೇಶದ ಮಣ್ಣಿನ ಪ್ರೊಫೈಲ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ? ಈಗ ನೋಡಿ, ಈ ಮಣ್ಣಿನ ಪ್ರೊಫೈಲ್ ಅಥವಾ ಸಾಯಿಲ್ ಪ್ರೊಫೈಲನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತಂದರೆ, ನೋಡಿ, ಕೃಷಿ ಚಟುವಟಿಕೆ ಕೈಗೊಳ್ಳಬೇಕಾಗುತ್ತೆ. ಈ ಕೃಷಿ ಚಟುವಟಿಕೆ ಕೈಗೊಳ್ಳಲು ಆ ಮಣ್ಣಿನ ಪ್ರೊಫೈಲ್ ಯಾವ ರೀತಿ ಇದೆ? ಈ ಉದಾಹರಣೆಗೆ ನಾವು ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ ಇಂತಹ ಸಸ್ಯಗಳು ಬೆಳೆಯೋಕ್ಕೆ ಕೆಲವು ಮಣ್ಣಿನ ಪ್ರೊಫೈಲ್ ಇರಬೇಕಾಗತ್ತೆ. ನಾನು ಮುಂದೆ ಹೇಳ್ತೀನಿ. ಈ ಇಂತಹ ಕೃಷಿಗಳು ನೀವು ನಿತ್ಯ ಹರಿದ್ರೋಣ ಕಾಡುಗಳಲ್ಲಿ, ಆಮೇಲೆ ಭೂಮಧ್ಯ ರೇಖೆಯಲ್ಲಿ ಇಲ್ಲೆಲ್ಲ ಕೈಗೊಳ್ಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿನ ಪ್ರೊಫೈಲ್ ಬೇರೆ ಇರುತ್ತೆ. ಮತ್ತು ಇನ್ನೊಂದು ಮಹತ್ವ ಏನಂದರೆ, ಈ ಅರಣ್ಯಗಳನ್ನು ತಿಳ್ಕೊಬೇಕಾದ್ರೆ, ಅರಣ್ಯಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಅರಣ್ಯಗಳು ಕೆಲವು ಪ್ರದೇಶಕ್ಕೆ ಮಾತ್ರ ಸೀಮಿತ. ಉದಾಹರಣೆಗೆ ಭೂಮಧ್ಯ ರೇಖೆಯಲ್ಲಿ ಅಥವಾ ನಿತ್ಯ ಹರಿದ್ರೋಣ ಕಾಡುಗಳು, ಮತ್ತು ಮರುಭೂಮಿ ಸಸ್ಯಗಳು, ಆಮೇಲೆ ಹುಲ್ಲುಗಾವಲುಗಳು, ಇವುಗಳು ಯಾಕೆ ಅದೇ ಪ್ರದೇಶದಲ್ಲಿ ಸೀಮಿತ ಆಗಿದೆ ಅಂದರೆ ಅಲ್ಲಿನ ಮಣ್ಣಿನ ಪ್ರೊಫೈಲ್. ಅದು ಆ ಮಣ್ಣಿನ ಪ್ರೊಫೈಲ್ ಬೇರೆ ಅಂಶಗಳಿಂದ ನಿರ್ಧರಿತವಾದರೂ ಸಹಿತ ಆ ಮಣ್ಣಿನ ಪ್ರೊಫೈಲ್ ಅಂದರೆ ಆ ಮಣ್ಣಿನಲ್ಲಿರುವ ಪದರಗಳು, ಆ ಮಣ್ಣಿನ ಆಳವಾದ ವಿತರಣೆ, ಲಂಬವಾದ ವಿತರಣೆ, ಇದರಿಂದ ಅವು ಪ್ರಭಾವಿತ ಆಗಿರ್ತವೆ. ಆದ್ದರಿಂದ ಆ ಪ್ರದೇಶದಲ್ಲಿ ಕಂಡುಬರುವ ಸಸ್ಯವರ್ಗ ಬೇರೆ ಬೇರೆ ರೀತಿ ಆಗಿರುತ್ತೆ. ಇನ್ನೊಂದು ಮಹತ್ವ ಏನಂದರೆ, ಈ ನಿರ್ಮಾಣ ಕಾರ್ಯಗಳು, ಈ ಬ್ರಿಡ್ಜ್ ಕಟ್ಟೋದಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳು ಆ ರೀತಿ ಕಟ್ಟಬೇಕಂದ್ರೆ ಆ ಮಣ್ಣಿನ ಪ್ರೊಫೈಲನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಮತ್ತು ಭೂದೃಶ್ಯಗಳು, ಈ ಭೂದೃಶ್ಯಗಳು ಕೆಲವೊಂದು ಕಡೆ ಪ್ರಕೃತಿ ನಿರ್ಮಿಸಿದಂಥ ಭೂದೃಶ್ಯಗಳು, ಆ ಮಣ್ಣಿನ ಈ ಗುಹೆಗಳು, ಇಂಥ ಗುಹೆಗಳೆಲ್ಲ ಯಾಕೆ ನಿರ್ಮಾಣ ಆಗ್ತವೆ ಅಂದರೆ ಅಲ್ಲಿ ಮಣ್ಣಿನ ಪ್ರೊಫೈಲ್ ಆ ರೀತಿ ಇರುತ್ತೆ. ಈ ರೀತಿ ಹಲವಾರು ಕಾರಣಗಳು ಇದ್ದಾವೆ. ಮತ್ತು ಮಣ್ಣಿನ ಇನ್ನೊಂದು ಪ್ರಮುಖವಾದ ಮಹತ್ವ ಅಂದರೆ ಮಣ್ಣಿನ ಇತಿಹಾಸವನ್ನು ತಿಳಿಬೇಕಾಗತ್ತೆ. ಮಣ್ಣಿನ ಇತಿಹಾಸ ಯಾವ ರೀತಿ ಅಂದರೆ, ನಾವು ಮಣ್ಣಿನ ಆಳವನ್ನು ಅಗಿತಾ ಹೋದಂತೆ ಮಣ್ಣಿನ ಆಳದಲ್ಲಿ ನಮಗೆ ಒಂದು ಇದು ಸಿಗುತ್ತೆ, ಮಣ್ಣಿನ ಮೂಲ ಶಿಲೆ ಸಿಗುತ್ತೆ. ಆ ಮೂಲ ಶಿಲೆಯಿಂದ ಆ ಮಣ್ಣು ಯಾವ ರೀತಿ ಉತ್ಪತ್ತಿ ಆಯಿತು ಕಾಲಾನಂತರದಲ್ಲಿ ಅನ್ನೋದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಯಾವುದರಿಂದ? ಈ ಪ್ರೊಫೈಲ್ ಅಧ್ಯಯನ ಮಾಡೋದರಿಂದ. ಇದು ಮಣ್ಣಿನ ಪ್ರೊಫೈಲ್ ಅಧ್ಯಯನ ಮಾಡೋದರಿಂದ ನಮಗೆ ಆಗುವಂಥ ಲಾಭಗಳು. ಈಗ ನೋಡಿ, ವಿವಿಧ ಸಂಯೋಜನೆ, ಈ ಪದರಗಳಿದಾವಲ್ವ ಮಣ್ಣಿನ ಪ್ರೊಫೈಲ್ನಲ್ಲಿ ಪದರಗಳಿದ್ದಾವೆ, ಆ ಪದರಗಳು ವಿವಿಧ ರೀತಿಯ ಸಂಯೋಜನೆಗೊಂಡು ಆ ಪದರಗಳು ನಿರ್ಮಾಣ ಆಗಿದೆ. ಆ ಸಂಯೋಜನೆಗಳ ಆಧಾರದ ಮೇಲೆ ನಾವು 5 ಭಾಗವಾಗಿ ವಿಂಗಡಣೆ ಮಾಡಿದ್ದೆವು. 1, 2, 3, 4, 5 5 ಭಾಗ. ಒಂದು, ಇದನ್ನು ನಾವು ಓ ಅಂತಲೂ ಕರಿತೀವಿ, ಮತ್ತು ಕೆಲವೊಬ್ಬರು 0 ಅಂತಾರೆ, ಕೆಲವೊಬ್ಬರು ಓ ಅಂತಾರೆ. ಓ ಅಂದರೆ ಆರ್ಗ್ಯಾನಿಕ್ ಅಂತ ನಾವು ಹೇಳ್ಬೋದು, ಯಾಕಂದರೆ ಆರ್ಗ್ಯಾನಿಕ್ ಪದಾರ್ಥಗಳು ಇಲ್ಲೇ ಮಣ್ಣಿನ ಮೇಲ್ಭಾಗದಲ್ಲಿ ಕಂಡು ಬರ್ತವೆ. ಎರಡನೇದು ಎ ಪದರ, ಇ ಪದರ, ಬಿ ಪದರ, ಸಿ ಪದರ, ಈ ರೀತಿ 1, 2, 3, 4, 5 ಪದರಗಳಿದ್ದಾವೆ. ಈ 5 ಪದರಗಳಿಗೆ ಉಪಪದರಗಳಿದ್ದಾವೆ, ಉಪಪದರಗಳು. ಈ ನೋಡಿ, ಈ 0 ಅಥವಾ ಓ ಪದರಕ್ಕೆ ನಾವು ಇಲ್ಲಿ A00 ಮತ್ತು A0 ಅಥವಾ AO, AO ಅಂತ ಕೊಟ್ಟಿದ್ದೀವಿ. ನೀವು ಇಲ್ಲಿ ಎ ಕೊಡಲಿಲ್ಲ ಅಂದ್ರೆ ನಡೆಯುತ್ತೆ. ಕೆಲವೊಂದು ಬುಕ್ಕಲ್ಲಿ ಎ ಕೊಟ್ಟಿದ್ದಾನೆ, ಕೆಲವೊಂದು ಬುಕ್ಕಲ್ಲಿ ಬರೀ ಓ ಕೊಟ್ಟಿದ್ದಾನೆ, ಕೆಲವೊಂದು ಬುಕ್ಕಲ್ಲಿ ಓ ಕೊಟ್ಟಿದ್ದಾನೆ, ಈ ರೀತಿ. ಇದು ನೀವು ಯಾವ ರೀತಿ ಬರೆದ್ರೂ ಓಕೆ. A00 ಅಥವಾ AOO ಅಥವಾ AO ಅಥವಾ A0. ನೋಡಿ, ಈ ಮೇಲ್ಪದರ ಇದೆಯಲ್ಲ, ಇದು ಕೆಳಪದರ. ಸಿ ಅನ್ನೋದು ಕೆಳಪದರ, ಇಲ್ಲಿಂದ ಇದು ಮೇಲ್ಪದರ, ಇದ್ರ ಮೇಲ್ಗಡೆ ಮಣ್ಣು ರಚನೆ ಆಗ್ತಾ ಹೋಗುತ್ತೆ. ನೋಡಿ, ಈ ಮಣ್ಣು ರಚನೆ ಈ ಅಧ್ಯಯನ ಮಾಡೋದ್ರಿಂದ ನಾವು ಇತಿಹಾಸ
ತಜ್ಞರು ಅಂದರೆ ಈ ಆರ್ಕಿಯಾಲಜಿ ಯಾರು ಓದ್ತಾರಲ್ವ ಅವರಿಗೂ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವ ಪದರದಲ್ಲಿ ಯಾವ ಅವಶೇಷಗಳು ಸಿಗ್ತಾವೋ ಆ ಅವಶೇಷಗಳ ವಯಸ್ಸನ್ನು ನಾವು ಮೊದಲು ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಯಾವ ಕಾರ್ಬನ್ ಡೇಟಿಂಗ್ಗಿಂತ ಮೊದಲು. ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಒಂದರ ಮೇಲೆ ಒಂದು ಪದರಗಳು ಮಣ್ಣಿನ ಆಳದಲ್ಲಿ ಅಗಿತ ಹೋದಂತೆ ಈ ಪದರಗಳು ಸಿಗ್ತವೆ. ಮೇಲ್ಪದರ ನೋಡಿ, ಮಣ್ಣಿನ ಮೇಲ್ಪದರ ಯಾವುದು? ಎ ಡಬಲ್ ಜೀರೋ ಅಥವಾ ಎ ಡಬಲ್ ಒ. ಇದು ಲೂಸ್ ಲೀವ್ಸ್ ಆ್ಯಂಡ್ ಆರ್ಗನಿಕ್ ಡೆಬ್ರಿಸ್. ಅಂದರೆ ಈ ಎಲೆಗಳು ಇರ್ತಾವಲ್ವ, ಎಲೆಗಳು, ಗಿಡ, ಕಾಂಡ, ತೊಗಟೆ ಈ ರೀತಿ, ಮತ್ತು ಆರ್ಗನಿಕ್ ಡೆಬ್ರಿ ಅಂದರೆ ಸತ್ತ ಜೀವಿಗಳು ಇರ್ತಾವಲ್ವ ಅವುಗಳ ಒಂದು ರಾಶಿ, ಅವುಗಳ ರಾಶಿ ಅಷ್ಟೇ. ಅದು ಯಾವುದೇ ರೀತಿಯಾದ ಕೊಳೆತ ವಸ್ತುವಲ್ಲ, ಇನ್ನು ಕೊಳೆಯೋಕ್ಕೆ ಪ್ರಾರಂಭ ಆಗಿಲ್ಲ, ಇನ್ನು ಪ್ರಾರಂಭ ಆಗ್ತದೆ. ನಂತರ ಎ ಓ, ಇದು ಪಾರ್ಷಿಯಲಿ ಡಿಕಂಪೋಸ್. ಪಾರ್ಷಿಯಲಿ ಡಿಕಂಪೋಸ್ ಅಂದರೆ ಅರ್ಧ ಕೊಳೆತ ವಸ್ತುಗಳು. ಈ ಮೇಲೆ ಎಲೆ ಬಿದ್ದಿತ್ತಲ್ವ, ಈ ಎಲೆ ಅರ್ಧ ಕೊಳೆತ ಭಾಗದಲ್ಲಿ ಎ ಓ ಆಗುತ್ತೆ. ಅಂದರೆ ಎರಡನೇ ಪದರ ಅಂತಲ್ಲ, ನೆಕ್ಸ್ಟ್ ಪದರ ಅದರ ನಂತರದ ಪದರ ಪಾರ್ಷಿಯಲಿ ಡಿಕಂಪ್. ಇದನ್ನು ನಾವು ಡಫ್ ಅಂತ ಕರಿತೀವಿ. ಇದು ತುಂಬ ಕೊಳೆತಿರಲ್ಲ, ಭಾಗಶಃ ಕೊಳೆತ ಭಾಗ. ಈ ಎರಡು ಎ ಡಬಲ್ ಜೀರೋ ಮತ್ತು ಎ ಓ ಇದೆಯಲ್ಲ, ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಇದು ನಿತ್ಯ ಹರಿದೂರಣ ಕಾಡುಗಳಲ್ಲಿ ಮತ್ತು ಇಕ್ವೇಟರ್ ಅತಿ ಹೆಚ್ಚು ಮಳೆ ಬರುವ, ಅತಿ ಹೆಚ್ಚು ಸಸ್ಯ ಸಂಪನ್ಮೂಲ ಮತ್ತು ಜೀವಿಗಳಿರುವ ಪ್ರದೇಶಗಳಲ್ಲಿ. ಉದಾಹರಣೆಗೆ ಭೂಮಧ್ಯರೇಖೆಯಲ್ಲಿ ಈ ಎರಡು ಪದರಗಳು ನಿಮಗೆ ಹೆಚ್ಚನೆಚ್ಚು ಕಂಡು ಬರುತ್ತೆ. ಬೇರೆ ಕಡೆ ಎಲ್ಲಿ ಕಂಡು ಬರಲ್ಲ ಅಂದರೆ ಕಂಡು ಬರುತ್ತೆ, ಆದರೆ ಹೆಚ್ಚನೆಚ್ಚು ಎಲ್ಲಿ ಬರುತ್ತೆ? ಈ ಪ್ರದೇಶ ಮಳೆ ಎಲ್ಲಿ ಬರುತ್ತೆ ಜಾಸ್ತಿ, ಅಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಮರಗಳು ಜೀವಿಗಳು ಇರ್ತಾವೋ ಆ ಭಾಗದಲ್ಲಿ ಇವೆರಡು ಪದರಗಳು ಹೆಚ್ಚು ಕಂಡು ಬರುತ್ತವೆ. ಈಗ ನಾವು ನಂತರ ಪದರ ಎ ಒನ್ಗೆ ಬರೋಣ. ಈ ಎ ಪದರ A1ಗೆ ಬರ್ತೀವಿ. ಈ ಎ ಒನ್ ಪದರ ಏನಿದೆಯಲ್ಲ, ಫುಲ್ ಡಾರ್ಕ್ ಕಲರ್ ಆಗಿರುತ್ತೆ. ಯಾಕೆ ಡಾರ್ಕ್ ಕಲರ್? ಕಪ್ಪು ಬಣ್ಣದಿಂದ ಕೂಡಿರುತ್ತೆ. ಯಾಕೆಂದರೆ ನೋಡಿ, ಈ ಎಲೆಗಳು ಇರ್ತಾವಲ್ವ, ಎಲೆಗಳು, ಈ ಜೀವಿಗಳು ಇಲ್ಲಿ ಕುಳಿತವೆ. ಇಲ್ಲಿ ಕುಳಿತ ನಂತರ ಇಲ್ಲಿ ಇನ್ನೂ ಕುಳಿತವೆ, ಇನ್ನೂ ಕೊಳೆತು ಏನಾಗುತ್ತೆ, ಕಪ್ಪಾಗುತ್ತೆ. ಅದನ್ನು ನಾವು ಆರ್ಗ್ಯಾನಿಕ್ ಅಥವಾ ಸಾವಯವ ಪದಾರ್ಥ ಅಂತ ಕರಿತೀವಿ. ಸಾವಯವ ಪದಾರ್ಥ ಎಲ್ಲಿ ಜಾಸ್ತಿ ಇರುತ್ತೆ? ಇಲ್ಲಿ ರಿಚ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತಂದರೆ ಅತಿ ಹೆಚ್ಚು ತುಂಬ ಶ್ರೀಮಂತಿಕೆಯಿಂದ ಕೂಡಿದ ಸಾವಯವ ಮಣ್ಣು ಎಲ್ಲಿರುತ್ತೆ? ಎ ಒನ್ ಭಾಗದಲ್ಲಿರುತ್ತೆ. ಇದು ನೆನಪಲ್ಲಿರಬೇಕು, ಗೊತ್ತಾಯ್ತಲ್ವ? ಅತಿ ಹೆಚ್ಚಾದ ಆರ್ಗ್ಯಾನಿಕ್ ಮ್ಯಾಟರ್ ಮಣ್ಣಿನ ಪ್ರೊಫೈಲಲ್ಲಿರುತ್ತಂದರೆ ಎ ಒನ್ನಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಹೆಚ್ಚಾಗಿರುತ್ತೆ. ಯಾವ ಕಲರ್ ಇರುತ್ತೆ? ಡಾರ್ಕ್ ಕಲರ್. ಈಗ ಎ ಟೂ ಬರೋಣ. ಎ ಒನ್ನ ಮೇಲ್ಪದರ ಇದು, ಎ ಟು ನೋಡಿ ಇದ್ರ ನಂತರದ ಪದರ. ಇದು ಲೈಟ್ ಕಲರ್ ಇರುತ್ತೆ, ತುಂಬ ನೋಡೋಕ್ಕೆ ಹಗುರವಾದ ಕಲರ್. ಈ ಲೈಟ್ ಕಲರನ್ನು, ಈ ಎ ಟು ಪದರವನ್ನು ಲೀಚಿಂಗ್ ಆಫ್ ಕೊಲಾಯ್ಡ್ಸ್ ಅಂತ ಕರಿತೀವಿ. ಲೀಚಿಂಗ್ ಆಫ್ ಆ್ಯಂಡ್ ಆರ್ಗ್ಯಾನಿಕ್ ಮ್ಯಾಟರ್. ಕೊಲಾಯ್ಡ್ಸ್ ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಇರ್ತಾವಲ್ವ, ಕೊಲಾಯ್ಡ್ಸ್ ಅಂದರೆ ಈ ಮಿನರಲ್ಸ್, ಖನಿಜಗಳಾಗಿರ್ಬೋದು, ಕೆಮಿಕಲ್ ಆಗಿರ್ಬೋದು ಅಥವಾ ಹ್ಯೂಮಸ್ ಆಗಿರ್ಬೋದು, ಆರ್ಗ್ಯಾನಿಕ್ ಮ್ಯಾಟರ್ಗಳು ಇವೆಲ್ಲ ಏನಿರ್ತಾವಲ್ವ, ಇಲ್ಲಿ ಏನಾಗ್ತವೆ, ಲೀಚಿಂಗ್ ಆಗ್ತವೆ. ಲೀಚಿಂಗ್ ಅಂದರೆ ತೊಳೆಸಲ್ಪಡೋದಕ್ಕೆ ಅಂತ ಕರಿತೀವಿ. ಲೀಚಿಂಗ್ ಅಂದರೆ ಈ ಮಣ್ಣು ಏನೈತಲ್ಲ, ತುಂಬ ತೊಳೆಸಲ್ಪಡುತ್ತೆ ಈ ಭಾಗ. ಯಾಕೆ ತೊಳೆಸಲ್ಪಡುತ್ತೆ ಅಂದರೆ, ಇಲ್ಲಿ ಮಳೆ ಬೀಳುತ್ತಲ್ವ, ಮಳೆ ಬಿದ್ದಾಗ ಇದೆಲ್ಲ ಏನಿರುತ್ತಲ್ವ, ಇದೆಲ್ಲ ಕೆಳಗೆ ಬಂದಿರುತ್ತೆ, ಇಲ್ಲೆಲ್ಲ ಕೂತ್ಕೊಂಡಿರುತ್ತೆ. ಈ ಆರ್ಗ್ಯಾನಿಕ್ ಮ್ಯಾಟ್ರು, ಡಫು, ಇದೆಲ್ಲ ಇಲ್ಲಿ ಕೂತ್ಕೊಂಡಿರುತ್ತೆ. ಇದೆಲ್ಲ ಕೂತ್ಕೊಂಡಾಗ ಮಳೆ ಬಂದಾಗ ಇದೆಲ್ಲ ಕೆಳಗೆ ಹೋಗುತ್ತೆ, ಭೂಮಿಗೆ ಇನ್ನೂ ಆಳವಾಗಿ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಬಿ2ಗೆ ಹೋಗುತ್ತೆ, ಇಲ್ಲಿಂದ ಬಿ2ಗೆ. ಅದಕ್ಕೋಸ್ಕರ ಇದನ್ನು ಏನಂತ ಕರಿತೀವಿ, ಇಲುವಿಯೇಷನ್ ಅಂತ ಕರಿತೀವಿ. ಏನೋ ಇಲುವಿಯೇಷನ್ ಅದಕ್ಕೋಸ್ಕರ ಇದನ್ನು ನಾವು ಇ ಅಂತ ಕರಿತೀವಿ. ಈ ಭಾಗ ಈ ಪದರವನ್ನು ಯಾವ ಪದರವನ್ನು, ಈ ಪದರವನ್ನು, ಎ ಟು ಪದರವನ್ನು ಇ ಅಂತ ಯಾಕೆ ಕರಿತೀವಿ ಅಂದರೆ, ಈ ಪದರ ಲೀಚಿಂಗ್ ಆಗುತ್ತೆ. ಲೀಚಿಂಗ್ ಅಂದರೆ ಇಲುವಿಯೇಷನ್, ಲೀಚಿಂಗ್ ಅಂದ್ರೇ ಇಲುವಿಯೇಷನ್ ಅಂದರೆ ತೊಳೆಸಲ್ಪಡಬೇಕು. ಇಲ್ಲಿಂದ ತೊಳೆಸಲ್ಪಟ್ಟಂಥ ಎಲ್ಲ ಕೊಲಾಯ್ಡ್ಸ್ಗಳು, ಆರ್ಗ್ಯಾನಿಕ್ ಮ್ಯಾಟರ್ಗಳು ಏನಾಗ್ತವೆ, ಬಿ2ಗೆ ಬರ್ತವೆ. ಈ ಬಿ2ಗೆ ಬಂದಾಗ ಇಲ್ಲೇನಾಗುತ್ತೆ, ಇಲುವಿಯೇಷನ್ ಆಗುತ್ತೆ. ಇದು ಏನಾಗುತ್ತೆ,
ನಿಕ್ಷೇಪ. ನಿಕ್ಷೇಪ ನಿಕ್ಷೇಪ ಅಂದರೆ ಇಲ್ಲಿ ಸಂಗ್ರಹ ಆಗುತ್ತೆ. ಇಲ್ಲಿಂದ ಏನು ಬಂದಿರ್ತಾವಲ್ಲ ಮ್ಯಾಟರ್ಸ್, ಇಲ್ಲಿ ಸಂಗ್ರಹ ಆಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿ ಸಂಗ್ರಹ ಆಗುತ್ತಲ್ವ, ಅದಕ್ಕೋಸ್ಕರ ಈ ಯಾಕೆ ಇಲ್ಲಿಂದ ಇಲ್ಲಿಗೆ ಸಂಗ್ರಹ ಆಗುತ್ತೆ ಹೇಳ್ರಿ? ನೀರು, ಮಳೆ ಜಾಸ್ತಿ ಬರುತ್ತೆ. ಈ ಮಳೆ ಜಾಸ್ತಿ ಬಂದಾಗ ಮಳೆ ಅಥವಾ ಮಳೆ ನೀರು, ನೀರು ಎಲ್ಲಿ ಜಾಸ್ತಿ ಇರುತ್ತಲ್ವ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಈ ನೀರು ಎಲ್ಲಿ ಜಾಸ್ತಿ ಇರುತ್ತೆ, ಮಳೆ ಎಲ್ಲಿ ಜಾಸ್ತಿ ಬರುತ್ತೆ ನೋಡಿ, ಭೂಮಧ್ಯ ರೇಖೆಯಲ್ಲಿ, ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಮತ್ತು ಈ ಪಶ್ಚಿಮ ಘಟ್ಟಗಳಾಗಿರ್ಬೋದು, ನಮ್ಮ ಈಶಾನ್ಯ ಭಾರತ, ಈಶಾನ್ಯ ಭಾರತ ಆಗಿರ್ಬೋದು, ನಮ್ಮ ಪಶ್ಚಿಮ ಪೂರ್ವ ಘಟ್ಟಗಳಾಗಿರ್ಬೋದು, ಈ ಪ್ರದೇಶದಲ್ಲಿ ಏನಾಗುತ್ತೆ, ಮಳೆ ಜಾಸ್ತಿ ಬರುತ್ತೆ. ಇಲ್ಲಿ ಜಾಸ್ತಿ ಬರೋ ಮಳೆ ಅದು ಏನಾಗಿರುತ್ತೆ, ತೊಳೆಸಲ್ಪಡುತ್ತೆ. ಮೇಲ್ಪದರ, ಮೇಲ್ಮಣ್ಣು ತೊಳೆಸಲ್ಪಟ್ಟು ಅದನ್ನು ಇಲಿವೇಶನ್ ಅಂತ ಕರಿತೀವಿ. ಅದು ನಿಕ್ಷೇಪ ಆಗಿ ಆಳದಲ್ಲಿ ಸಂಗ್ರಹ ಆಗುತ್ತೆ. ಈ ಆಳದಲ್ಲಿ ಸಂಗ್ರಹ ಆದಾಗ ಯಾವುದು, ಕೊಲಾಯ್ಡ್ಸ್ ಮತ್ತು ಆರ್ಗಾನಿಕ್, ಕೊಲಾಯ್ಡ್ಸ್ ಅಂದರೆ ಮಿನರಲ್ಸ್ಗಳು, ಖನಿಜಗಳು ಮತ್ತು ಹ್ಯೂಮಸ್ ಆಳದಲ್ಲಿ ಸಂಗ್ರಹ ಆದಾಗ ಗಿಡಗಳು ಬೆಳೆಯೋಕ್ಕೆ ಅವಕಾಶ ಇರಲ್ಲ. ಆದರೆ ಆ ಪ್ರದೇಶದಲ್ಲಿ ನೋಡಿ, ಪೊದೆಗಳು ಜಾಸ್ತಿ ಕಂಡುಬರಲ್ಲ ನಿಮಗೆ, ದೊಡ್ಡ ದೊಡ್ಡ ಮರಗಳು ಕಂಡುಬರುತ್ತವೆ. ನಿತ್ಯ ಹರಿದ್ರೋಣ ಕಾಡುಗಳಾಗಿರ್ಬೋದು ಮತ್ತು ನಮ್ಮ ಪಶ್ಚಿಮ ಘಟ್ಟಗಳಿಗೆ ಹೋಗ್ರಿ, ದೊಡ್ಡ ದೊಡ್ಡ ಎತ್ತರವಾದ ಮರಗಳಿರ್ತವೆ. ಎಷ್ಟು ಅದಕ್ಕೆ ಯಾಕೆ ದೊಡ್ಡ ದೊಡ್ಡ ಮರಗಳು ಕಂಡುಬರ್ತವೆ, ಅದರ ಬೇರುಗಳು ಆಳವಾಗಿರ್ತವೆ. ಯಾಕೆ ಆಳವಾಗಿರ್ತವೆ ಅಂದರೆ ಇಲುವಿಯೇಷನ್ ಅಂದ, ಇಲ್ಲಿ ಇಲುವಿಯೇಷನ್ ನಿಕ್ಷೇಪವಾಗಿರ್ತದೆ. ಸ್ಪೆಲ್ಲಿಂಗ್ ನೋಡಿರಿ, ಇಲ್ಲಿ ನಿಕ್ಷೇಪವಾಗಿರೋದ್ರಿಂದ ಈ ಬೇರುಗಳು ಇಲ್ಲಿವರೆಗೂ ಹೋಗ್ತವೆ, ಹೋಗ್ಬಿಟ್ಟು ಇದನ್ನು ಹೀರ್ಕೊಳ್ತವೆ ಮಿನರಲ್ಸನ್ನು. ಅದಕ್ಕೋಸ್ಕರ ಮಳೆ ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಯಾಕೆ ಇರ್ತಾವೆ ಅಂದರೆ ಇದಕ್ಕೆ, ಪೊದೆಗಳು ಅಲ್ಲಿ ಕಂಡು ಬರೋದಿಲ್ಲ. ಗೊತ್ತಾಯ್ತಲ್ವ ಯಾಕೆ ದೊಡ್ಡ ದೊಡ್ಡ ಕಾಡುಗಳು, ದೊಡ್ಡ ದೊಡ್ಡ ಮರಗಳು ಎಲ್ಲಿ ಕಂಡು ಬರ್ತಾವೆ ಅಂದರೆ ಜಾಸ್ತಿ ಮಳೆಯಲ್ಲಿ ಬರುತ್ತೆ. ಜಾಸ್ತಿ ಮಳೆ ಬರೋದ್ರಿಂದ ಏನಾಗುತ್ತೆ, ಆ ಮಣ್ಣಿನ ಪ್ರೊಫೈಲ್ ಮೇಲೆ ಕೆಳಗಾಗುತ್ತೆ. ಆ ಮಣ್ಣಿನ ಪ್ರೊಫೈಲಲ್ಲಿರುವಂಥ ಮಿನರಲ್ಸ್ಗಳು ಕೆಳಗೆ ಹೋಗ್ತವೆ. ಆ ಕೆಳಗೆ ಹೋದಾಗ ಅಲ್ಲಿನ ಬೇರುಗಳು ಹೀರ್ಕೊಂಡು ಮೇಲೆ ಹೀರ್ಕೊಳ್ಳೋಕ್ಕೋಸ್ಕರ ಆ ಮರಗಳು ಬೇರುಗಳನ್ನು ಆಳೋಗ್ಬಿಡ್ತವೆ. ಆ ಬೇರು ಎಷ್ಟು ಆಳವಾಗೋಗುತ್ತೋ ಮರನೂ ಅಷ್ಟೇ ಎತ್ತರವಾಗೋಗುತ್ತೆ. ಇದು ಇಲಿವೇಷನ್ ಜೋನ್ ಅಂತ ಕರಿತೀವಿ ಇದನ್ನು, ಎ ಟು ಪದರವನ್ನು. ಎ ಟು ಪದರ ಕೇವಲ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಮಳೆ ಬರುತ್ತಲ್ಲ ಆ ಪ್ರದೇಶಗಳಲ್ಲಿ, ಮತ್ತು ಬೇರೆ ಬೇರೆ ಪ್ರದೇಶಗಳಂದರೆ ಈ ಮಳೆ ಕಡಿಮೆ ಅಂದರೆ ಈ ಮಾನ್ಸೂನ್ ಪ್ರದೇಶಗಳಲ್ಲಿ, ಆಮೇಲೆ ಇಕ್ವೇಟರ್ ಪ್ರದೇಶಗಳಲ್ಲಿ, ಇಂಥಲ್ಲಿ ಕಂಡುಬರುತ್ತೆ. ಆದರೆ ಹುಲ್ಲುಗಾವಲಲ್ಲಿ ಕಂಡುಬರಲ್ಲ. ಯಾವುದು, ಎ ಟು ಹುಲ್ಲುಗಾವಲು. ಈ ಹುಲ್ಲುಗಾವಲು ಪ್ರೈರಿ ಆಗಿರ್ಬೋದು, ಸ್ಟಫಿ ಆಗಿರ್ಬೋದು, ಇಂಥ ಪ್ರದೇಶದಲ್ಲಿ ಪಂಪಸ್ ಆಗಿರ್ಬೋದು, ಇಂಥ ಪ್ರದೇಶದಲ್ಲಿ ಎ ಟು ಕಂಡುಬರಲ್ಲ. ಯಾಕಂದರೆ ಅಲ್ಲಿ ಮಳೆ ಬರಲ್ಲ ಜಾಸ್ತಿ, ಹುಲ್ಲುಗಾವಲುಗಳಲ್ಲಿ ಜಾಸ್ತಿ ಮಳೆ ಬರಲ್ಲ. ಆದ್ದರಿಂದ ಈ ಮಳೆ ಜಾಸ್ತಿ ಬರಲಿಲ್ಲ ಅಂದರೆ ಈ ಎ ಟು ಪದರ ಲೀಚಿಂಗ್ ಆಗಲ್ಲ. ಲೀಚಿಂಗ್ ಆಗಲಿಲ್ಲ ಅಂದರೆ ಆ ಪ್ರದೇಶದಲ್ಲಿ ಯಾವ ಮಣ್ಣಿರುತ್ತೆ, ಆ ಪ್ರದೇಶದಲ್ಲಿ ಚರ್ನೋಜಮ್ ಮಣ್ಣಿರುತ್ತೆ. ಚರ್ನೋಜಮ್, ಈ ಪ್ರದೇಶದಲ್ಲಿ ಯಾವ ಮಣ್ಣಿರುತ್ತೆ, ಚರ್ನೋಜಮ್. ಅರ್ಥ ಆಯ್ತಲ್ವಾ? ಎ ಟು ಪದರ ಇಲ್ಲಿ ಕಂಡುಬರುತ್ತೆ ಓನ್ಲಿ ಮಳೆ ಅತಿ ಹೆಚ್ಚು ಬರೋ ಪ್ರದೇಶದಲ್ಲಿ. ಉದಾಹರಣೆಗೆ ಈ ಪಶ್ಚಿಮ ಘಟ್ಟಗಳಾಗಿರ್ಬೋದು ಮತ್ತು ಭೂಮಧ್ಯ ರೇಖೆ, ಭೂಮಧ್ಯ ರೇಖೆ ಆಗಿರ್ಬೋದು, ಇಂತಹ ಭಾಗದಲ್ಲಿ. ಯಾಕೆ ಇಂಥ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ, ಮಳೆ ಹೆಚ್ಚು ಬರೋದ್ರಿಂದ ಈ ಈ ಪ್ರದೇಶನ, ಈ ಪದರ ಏನಾಗುತ್ತೆ, ಹೆಚ್ಚು ತೊಳೆಸಲ್ಪಡುತ್ತೆ, ಲೀಚಿಂಗ್ ಆಗುತ್ತೆ. ಈ ಲೀಚಿಂಗ್ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಈ ಎ ಟು ಪದರ ನಿರ್ಮಾಣ ಆಗುತ್ತೆ. ಆದರೆ ಈ ಮಳೆ ಕಡಿಮೆ ಬರುವಂಥ ಪ್ರದೇಶಗಳು, ಉದಾಹರಣೆಗೆ ಹುಲ್ಲುಗಾವಲು, ಈ ಹುಲ್ಲುಗಾವಲುಗಳಲ್ಲಿ ಮಳೆ ಕಡಿಮೆ ಬರುತ್ತೆ. ಅಲ್ಲಿ ಯಾವ ಮಣ್ಣು ಬರುತ್ತೆ, ಚರ್ಮಜಮ್ ಮಣ್ಣು ಅಲ್ಲಿ ಕಂಡು ಬರುತ್ತೆ. ಗೊತ್ತಾಯ್ತಲ್ವ? ಈಗ ಎ ತ್ರೀ ನೋಡಿ, ಚರ್ನೋಜಮ್ ಮತ್ತು ಚೆಸ್ಟ್ನಷ್ಟು ಅಲ್ಲಿ ಕಂಡುಬರುತ್ತೆ. ಎರಡು ಮಣ್ಣುಗಳು ಎ ಟು ಪ್ರದೇಶದಲ್ಲಿ ನಿಮಗೆ ಕಂಡುಬರುತ್ತೆ. ಎ ಟು ಅಂದರೆ ಇಲ್ಲಿ ಎ ಟು ಅಂತ ನಾನು ಬರೆದಿದ್ದೀನಿ, ಬಟ್ ಎ ಟು ಅಲ್ಲ, ಇದು ಚರ್ನೋಜಮ್ ಮತ್ತು ಚೆಸ್ಟ್ನಟ್ ಇರುತ್ತೆ. ಎ ಟು ಅಂತ ಕೇಳಿದ್ರೆ ಅದು ನಿತ್ಯ ಹರಿದ್ರೋಣ, ಭೂಮಧ್ಯ ರೇಖೆ, ಮಾನ್ಸೂನ್ ಇವೆಲ್ಲ ಪ್ರದೇಶದಲ್ಲಿ ನಿಮ್ಗೆ ಕಂಡುಬರುತ್ತೆ. ಯಾವುದು, ಎ ಟು. ಎ ತ್ರೀ ನೋಡಿ, ಈ ಪದರ ಏನಿದೆಯಲ್ಲ, ಈ ಪದರ ಕೇವಲ ಇದು ಬಿ ಒನ್ ಮತ್ತು ಎ ಟೂನ ಮಿಶ್ರಣ ಆಗಿರ್ತೈತಿ. ಯಾವುದು, ಎ ತ್ರೀ. ನೆಕ್ಸ್ಟ್ ಬಿ ಒನ್ ಬರೋಣ. ಈಗ ಎ ಮುಗೀತು, ಈಗ ಬಿಗೆ ಸ್ಟಾರ್ಟ್. ಈ ಬಿ ಒನ್ ಏನಿದೆಯಲ್ಲ, ಇದು ಇದು ಸಹಿತ ಟ್ರಾನ್ಸಿಷನ್. ಬಿ ಒನ್ ಮತ್ತು ಎ ತ್ರೀ ಇದರ ಟ್ರಾನ್ಸಿಷನ್ ಆಗಿರುತ್ತೆ, ಅಂದರೆ ಮಿಶ್ರಣ ಆಗಿರುತ್ತೆ.
ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸಿಗುತ್ತೆ ಮತ್ತು ಜಿಪ್ಸಮ್ ಸಿಗುತ್ತೆ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ಜಿಪ್ಸಮ್ ಸಿಗುತ್ತೆ. ಯಾಕೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ಜಿಪ್ಸಮ್ ಸಿಗುತ್ತೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಮಳೆ ಬಂದು ಇಲ್ಲಿರುವಂಥ ಎಲ್ಲ ಅಂಶಗಳೇನಾಗ್ತವೆ, ಇಲ್ಲಿ ಬಂದು ನಿಕ್ಷೇಪ ಆಗ್ತವೆ ಅಲ್ವಾ. ಈಗ ಈ ಮಳೆ ಬರದೇ ಇರುವಂಥ ಪ್ರದೇಶ, ಉದಾಹರಣೆಗೆ ಹುಲ್ಲುಗಾವಲಾಗಿರ್ಬೋದು, ಮರುಭೂಮಿ ಆಗಿರ್ಬೋದು, ಇಂಥ ಪ್ರದೇಶಗಳಲ್ಲಿ ಏನಾಗಿರುತ್ತೆ, ಇಲ್ಲಿರುವಂಥ ಮಣ್ಣು ಯಾವುದಿರುತ್ತೆ, ಚರ್ಣಜಮ್ ಮತ್ತು ಚೆಸ್ಟ್ನಟ್ ಮಣ್ಣು ಇರುತ್ತೆ. ಈ ಮಣ್ಣಲ್ಲಿ ಅಧಿಕವಾಗಿ ಏನಿರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಕ್ಯಾಲ್ಸಿಯಂ ಮತ್ತು ಜಿಪ್ಸಮ್ ಇರುತ್ತೆ. ಇದು ಮಣ್ಣು ಏನಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಏನಾಗಿರುತ್ತೆ, ಅದರ ಆಳದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸಿಗ್ತಾ ಇರ್ತೈತೆ. ಅಂದರೆ ಆ ಮಣ್ಣು ಸಹಿತ ಒಳಗೆ ಆಳಕ್ಕೆ ಇಳಿತೈತೆ, ಲೀಚಿಂಗ್ ಆಗುತ್ತೆ, ಆದರೆ ತುಂಬ ಕಡಿಮೆ. ಯಾವುದಾಗುತ್ತೆ ಅಂದರೆ ಜಾಸ್ತಿ ಕ್ಯಾಲ್ಸಿಯಂ ಮತ್ತು ಜಿಪ್ಸಮ್ ಆಗುತ್ತೆ. ಆ ಮಣ್ಣಲ್ಲಿ ಕ್ಯಾಲ್ಸಿಯಂ ಮತ್ತು ಜಿಪ್ಸಮ್ ಅಧಿಕವಾಗಿರುತ್ತೆ. ಯಾಕೆ ಅಧಿಕವಾಗಿರುತ್ತೆ ಅಂತ ಆಮೇಲೆ ಹೇಳ್ತೀನಿ. ನೋಡಿ, ಈ ಚರ್ಣಜಮ್ ಮತ್ತು ಚೆಸ್ಟ್ನಟ್ ಮಣ್ಣು ಏನಿರ್ತೈತಲ್ವ, ಇಲ್ಲಿರ್ತೈತಲ್ವ, ಇದರ ಆಳದಲ್ಲಿ ಕ್ಯಾಲ್ಸಿಯಂ ಮತ್ತು ಜಿಪ್ಸಮ್ ಕಂಡು ಬರುತ್ತೆ. ಎಲ್ಲಿರುತ್ತೆ, ಚರ್ನೋಜಮ್ ಮಣ್ಣಿನಲ್ಲಿ. ಯಾವ ಪದರ, B1 ಪದರ. B1 ಪದರದಲ್ಲಿ ಏನಿರುತ್ತೆ, ಕ್ಯಾಲ್ಸಿಯಂ ಮತ್ತು ಜಿಪ್ಸಮ್ ಇರುತ್ತೆ. ಯಾಕೆಂದರೆ ನೋಡಿ, ಇಲ್ಲಿರುವಂತಹ ಮಣ್ಣು ಇಲಿವೇಶನ್ ಆಗಿ ಕೆಳಗೆ ಬರುತ್ತೆ, ಇಲ್ಲಿ ನಿಕ್ಷೇಪ ಆಗುತ್ತೆ ಅಲ್ವಾ. ಈ ನಿಕ್ಷೇಪ ಆಯಿತು ಮಣ್ಣು, ಈಗ ಮಳೆ ಬರದೇ ಇರೋ ಟೈಮಲ್ಲಿ, ಉದಾಹರಣೆಗೆ ಬೇಸಿಗೆ, ಚಳಿಗಾಲ, ಇಂಥ ಟೈಮಲ್ಲಿ ಏನಾಗುತ್ತೆ, ಮಳೆ ಬರಲ್ಲ. ಆ ಸಮಯದಲ್ಲಿ ಗಿಡಗಳು ಹಚ್ಚ ಹಸಿರಾಗಿರ್ತವೆ. ಯಾಕಂದರೆ ಭೂಮಿಯ ಆಳದಿಂದ ನೀರು ಮೇಲಕ್ಕೆ ಚಲಿಸುತ್ತೆ, ಭೂಮಿಯ ಆಳದಿಂದ ನೀರು ಮೇಲಕ್ಕೆ ಚಲಿಸುತ್ತೆ. ಇದನ್ನು ಕ್ಯಾಪಿಲರಿ ಆ್ಯಕ್ಷನ್ ಅಂತ ಕರಿತೀವಿ. ಕ್ಯಾಪಿಲರಿ ಆ್ಯಕ್ಷನ್ ಏನಂದರೆ, ಗುರುತ್ವಕ್ಕೆ ವಿರುದ್ಧವಾಗಿ ನೀರು ಮತ್ತು ಮಿನರಲ್ಸ್ಗಳು ಮೇಲೆ ಹೋಗ್ತವೆ. ಈ ಮೇಲೆ ಹೋಗಬೇಕಾದ್ರೆ ಏನಾಗುತ್ತೆ, ಮೇಲೆ ಹೋಗಬೇಕಾದ್ರೆ ಇಲ್ಲೆಲ್ಲ ಕ್ಯಾಲ್ಸಿಯಂ ಮತ್ತು ಜಿಪ್ಸಮ್ ಸಂಗ್ರಹ ಆಗುತ್ತೆ ಮೇಲೆ ಹೋಗ್ಬೇಕಾದ್ರೆ. ಅದಕ್ಕೆ ನೋಡಿ, ಈ ಮರುಭೂಮಿಗಳಲ್ಲಿ ಅಥವಾ ಹುಲ್ಲುಗಾವಲುಗಳಲ್ಲಿ ಈ ಪ್ರದೇಶಗಳಲ್ಲಿ ಮೇಲ್ಮಣ್ಣು ಉಪ್ಪುಪ್ಪಾಗಿರುತ್ತೆ, ಮೇಲ್ಮಣ್ಣು ಉಪ್ಪುಪ್ಪಾಗಿ, ಉಪ್ಪು ಜಾಸ್ತಿ ಸಿಗುತ್ತೆ. ಉದಾಹರಣೆಗೆ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಉಪ್ಪು, ರನ್ ಆಫ್ ಕಚ್, ಇವೆಲ್ಲ ಪ್ರದೇಶಗಳು ಉಪ್ಪು ಇರುವಂಥ ಪ್ರದೇಶಗಳು. ಉಪ್ಪು ನೀರು, ಲೂನಿ ನದಿ ರಾಜಸ್ಥಾನದಲ್ಲಿ ಉಪ್ಪಿನಿಂದ ಕೂಡಿದ ಉಪ್ಪು ನೀರು. ಈ ಸರೋವರಗಳು ಅಲ್ಲ, ಸಾಂಬಾರ್ ಇರ್ಬೋದು, ರಾಜಸ್ಥಾನ ಪ್ರದೇಶಗಳಲ್ಲಿ ಸರೋವರಗಳು ಕಂಡು ಬರ್ತವೆ. ಆ ಸರೋವರಗಳಲ್ಲಿ ಏನಿರ್ತಾವೆ ಅಂದರೆ ಉಪ್ಪು ಹೆಚ್ಚಾಗಿ ಕಂಡು ಬರುತ್ತೆ. ಯಾಕಂದರೆ ಇಲ್ಲಿರುವಂಥ ಕ್ಯಾಪಿಲರಿ ಆ್ಯಕ್ಷನ್ ಆಗುತ್ತೆ. ಕ್ಯಾಪಿಲರಿ ಆ್ಯಕ್ಷನ್ ಅಂದರೆ ಭೂಮಿಯ ಆಳದಿಂದ ನೀರು ಮೇಲಕ್ಕೆ ಹೋಗುತ್ತೆ. ಯಾಕೆ ಅಂದ್ರೆ ಇಲ್ಲಿರುವಂಥ ಎಲ್ಲ ನಿಕ್ಷೇಪಗಳು, ಕೊಲಾಯ್ಡ್ಸ್ಗಳು, ಆರ್ಗ್ಯಾನಿಕ್ ಮ್ಯಾಟ್ರ್ ಏನಾಗಿರುತ್ತೆ, ಕೆಳಗೆ ಬಂದಿರುತ್ತೆ. ಕೆಳಗೆ ಬಂದಾಗ ಮತ್ತೆ ವಾಪಸ್ ಮೇಲೆ ಹೋಗಲೇಬೇಕು. ಅದು ಯಾವಾಗ ಹೋಗುತ್ತೆ, ಬೇಸಿಗೆಯಲ್ಲಿ. ಆದರೆ ಇದರಲ್ಲಿ ನಿತ್ಯ ಹರಿದ್ರೋಣ ಅಂದರೆ ನಿರಂತರ ಮಳೆ ಬರುವಂತಹ ಪ್ರದೇಶ ಮತ್ತು ಈ ಭೂಮಧ್ಯ ರೇಖೆಯಲ್ಲಿ ಅಲ್ಲಿ ನಿರಂತರವಾಗಿ ಮಳೆ ಬರುತ್ತೆ. ಅಂತಹ ಪ್ರದೇಶದಲ್ಲಿ ಅವು ಮೇಲ್ಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಮಳೆ ಬರ್ತಾನೇ ಇರುತ್ತೆ, ಕೆಳಗೆ ಹೋಗ್ತಾನೇ ಇರುತ್ತೆ. ಅಂತಹ ಪ್ರದೇಶದಲ್ಲಿ ಏನಾಗಿರುತ್ತೆ, ಈ ಲ್ಯಾಟ್ರೈಟ್ ಸಾಯಿಲ್ ನಿರ್ಮಾಣ ಆಗಿರುತ್ತೆ. ಲ್ಯಾಟ್ರೈಟ್ ಅಂದರೆ ಆ ಮಣ್ಣು ಕೆಳಗಡೆ ಹೋಗಿರುತ್ತೆ, ಲ್ಯಾಟ್ರೈಟ್ ಸಾಯಿಲ್. ಅದೆಲ್ಲ ಮೇಲ್ಗಡೆ ಮಣ್ಣು ಫಲವತ್ತತೆಯಿಂದ ಕೂಡಿರಲ್ಲ, ಆ ಲ್ಯಾಟ್ರೈಟ್ ಸಾಯಿಲ್, ಅದು ಮೇಲ್ಗಡೆ ಮಳೆ ಬರ್ತಾ ಇರುತ್ತೆ. ಆದರೆ ಬೇರೆ ಕಡೆ ಹಂಗಲ್ಲ, ಹುಲ್ಲುಗಾವಲಾಗಿರ್ಬೋದು, ಇಂಥ ಎಲ್ಲ ಪ್ರದೇಶಗಳಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಕಂಡು ಬರಲ್ಲ, ಯಾಕಂದರೆ ಮಣ್ಣಿನಿಂದ ಮೇಲೆ ಹೋಗ್ತಾ ಇರತೈತಿ. ಅದಕ್ಕೋಸ್ಕರ ಚರ್ನೋಜಮ್ನಲ್ಲಿ ಏನಾಗುತ್ತೆ, ಕ್ಯಾಲ್ಸಿಯಂ ಮತ್ತು ಜಿಪ್ಸಮ್ ಕಂಡು ಬರುತ್ತೆ, ಯಾಕಂದರೆ ಭೂಮಿಯ ಆಳದಿಂದ ಮೇಲೆ ಬಂದಿರುತ್ತೆ. ಗೊತ್ತಿತ್ತಲ್ವಾ, ಇದನ್ನು ನಾವು ಇಲುವಿಯೇಷನ್ ಅಥವಾ ನಿಕ್ಷೇಪ ಆದಮೇಲೆ ಮೇಲೆ ಹೋಗುತ್ತೆ, ಇದು ಪ್ರೊಸೆಸ್. ಇದು ಕೆಳಗೆ ಬರುತ್ತೆ, ಇಲ್ಲಿಂದ ಮೇಲೆ ಹೋಗುತ್ತೆ, ಇದನ್ನು ಕ್ಯಾಪಿಲರಿ ಆ್ಯಕ್ಷನ್ ಅಂತ ನಾವು ಕರಿತೀವಿ. B3 ಪದರ, ನೋಡಿ, ಈ ಬಿ ತ್ರೀ ಪದರ ಇದನ್ನು ಸಹಿತ ಟ್ರಾನ್ಸಿಷನ್ ಅಂದರೆ ಮಿಶ್ರಣ ಆಗಿರುತ್ತೆ. ಯಾವುದ್ರದ್ದು, ಸಿದು ಮತ್ತು ಬಿದು. ನೋಡಿ, ನಂತರ ಬಂದರೆ C ಪದರ. ಈ C ಪದರ ಏನಿದೆಯಲ್ಲ, ಇದನ್ನು ಗ್ಲೇ ಲೇಯರ್ ಅಂತ ಕರಿತೀವಿ, ಗ್ಲೇ ಸಾಯಿಲ್ ಅಥವಾ ಗ್ಲೇ ಲೇಯರ್. ಯಾಕೆ ಗ್ಲೇ ಸಾಯಿಲ್ ಅಥವಾ ಗ್ಲೇ ಲೇಯರ್ ಅಂತ ಕರಿತೀವಿ ಅಂದರೆ, ನೋಡಿ, ಈ ಪದರ ಏನಿದೆಯಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂಥ ಸಸ್ಯಗಳು ಉದ್ಭವ ಆಗಲ್ಲ, ಅಂದರೆ ಬೆಳೆಯಲ್ಲ, ಯಾವುದೇ ರೀತಿ ಜೀವಿಗಳಿರಲ್ಲ. ಇದು ತುಂಬ ಕಠಿಣವಾಗಿರುತ್ತೆ. ಯಾಕೆ ಕಠಿಣವಾಗಿರ್ತದೆ ಅಂದರೆ,
ಈ ಡಿ ಲೇಯರ್ ಇದೆಯಲ್ಲ, ಡಿ ಲೇಯರ್ ಅಲ್ಲ, ಆದರೆ ಡಿ ಅಂದರೆ ಅಂಡರ್ಲೈಯಿಂಗ್ ರಾಕ್ ಅಂತೇಳಿ. ಅಂದರೆ ಅಂಡರ್ಲೈಯಿಂಗ್ ರಾಕ್ ಅಂದರೆ ಬೆಡ್ ರಾಕ್ ಅಂತ ಕರಿತೀವಿ ನಾವು. ಬೆಡ್ ರಾಕ್ ಅಂದ್ರೆ ಏನು? ಬೆಡ್ ರಾಕ್ ಅಂದ್ರೆ ಏನಂತ ನಾ ಹಿಂದಿನ ಕ್ಲಾಸಲ್ಲಿ ಹೇಳಿನಿ, ಮಣ್ಣಿನ ರಚನೆ ಸಮಯದಲ್ಲಿ. ಈ ಬೆಡ್ ರಾಕ್ ಅಂದರೆ ಈ ಮೂಲಶಿಲೆ ಅಂತ ಕರಿತೀವಿ ನಾವು. ಮೂಲಶಿಲೆ ಅಂದರೆ ಈ ಮಣ್ಣು ನಿರ್ಮಾಣ ಆಗಿದ್ದಿಲ್ಲ, ಈ ಶಿಲೆಯಿಂದನೇ, ಈ ಶಿಲೆಯಿಂದ ನಿರ್ಮಾಣ ಆಗಿದೆ. ಈ ಶಿಲೆ ಕೆಳಗಡೆ ಇರ್ತೈತಿ, ಈ ಶಿಲೆ ಕೆಲವು ಭಾಗ ಸವಿದಿರ್ತೈತಿ ಮೇಲೆ, ಆ ಸವಿದ ಭಾಗವೇ ಈ ಗ್ಲೇ ಲೇಯರ್ ಆಗಿರ್ತದೆ. ಸವೆದ ಭಾಗ ಈ ಮೂಲಶಿಲೆಯ ಮೇಲುಗಡೆ ಸವೆದ ಭಾಗವೇ ಗ್ಲೇ ಲೇಯರ್. ಈ ಗ್ಲೇ ಲೇಯರ್ ಏನಿದೆಯಲ್ಲ, ಇದು ಕೆಲವು ವೆಟ್ಲ್ಯಾಂಡ್ಗಳಲ್ಲಿ ವೆಟ್ಲ್ಯಾಂಡ್ ಅಂದರೆ ಈ ನೀರು ನಿಂತಿರ್ತವ ಪ್ರದೇಶಗಳು. ಈ ನೀರು ನಿಂತಿರುವ ಪ್ರದೇಶಗಳನ್ನು ನಾವೇನಂತ ಕರಿತೀವಿ, ದೊಡ್ಡ ದೊಡ್ಡ ಹೊಂಡಗಳು, ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ನೀರು ನಿಂತಿರ್ತದೆ. ಆ ಪ್ರದೇಶಗಳಲ್ಲಿ ಗ್ಲೇ ಲೇಯರ್ ಅಥವಾ ಗ್ಲೇ ಸಾಯ್ಲನ್ನು ಕಾಣ್ಬೋದು. ಅಂಥ ಪ್ರದೇಶಗಳು ವೆಟ್ಲ್ಯಾಂಡ್ ಆಗಿ ಪರಿವರ್ತನೆ ಆಗಿರ್ತವೆ, ಅವು ಜೀವಿಗಳಿಗೆ ವಾಸಯೋಗ್ಯವಾಗಿರ್ತವೆ. ಅಂತಹ ಪ್ರದೇಶಗಳಲ್ಲಿ ನಾವು ಕಾಣ್ಬೋದು ಯಾವುದು, ಗ್ಲೇ ಲೇಯರ್ ಅಥವಾ ಗ್ಲೇ ಸಾಯ್ಲ್. ಇದು ಮಣ್ಣಿನ ಪದರಗಳು. ನೋಡಿ, ಇಲ್ಲಿ ಕೆಲವು ನೋಟ್ಸ್ಗಳನ್ನು ಮಾಡಿದ್ದೀನಿ, ತುಂಬ ಇಂಪಾರ್ಟೆಂಟ್. ನೋಡಿ, ಎ ಒನ್ ಟು ಎ ಟು, ಎ ಒನ್ರಿಂದ ಎ ಟೂವರೆಗೂ ಝೋನ್ ಆಫ್ ಇಲುವಿಯೇಷನ್, ಝೋನ್ ಆಫ್ ಇಲುವಿಯೇಷನ್. ನೋಡಿ, ಝೋನ್ ಆಫ್ ಇಲುವಿಯೇಷನ್ ಅಂದರೆ ಎ ಒನ್ನಿಂದ ಎ ಟೂಲಿಂದ ಏನಾಗುತ್ತೆ, ಇಲುವಿಯೇಷನ್ ಅಂದರೆ ಕೆಳಗೆ ಹೋಗುತ್ತೆ ಇಲ್ಲಿವರೆಗೂ, ಅಂದರೆ ಇಲ್ಲಿಂದ ನೀರೆಲ್ಲ ಕೆಳಗೆ ಬರುತ್ತೆ. ನೋಡಿ, ಬಿ ಒನ್ ಟು ಬಿ ತ್ರೀ, ಈ ಬಿ ಒನ್ ಇದೆಯಲ್ಲ, ಬಿ ತ್ರೀ ಇದೆ ನೋಡಿ, ಈ ಬಿ ಒನ್ನಿಂದ ಬಿ ತ್ರೀ ಇದೇನಾಗುತ್ತೆ, ಮೇಲ್ಗಡೆ ಹೋಗುತ್ತೆ, ಏನಾಗುತ್ತೆ, ಇಲುವಿಯೇಷನ್, ನಿಕ್ಷೇಪ ಆಗಿರ್ತೈತಲ್ಲ ಅದು ಮತ್ತೆ ಮೇಲ್ಗಡೆ ಹೋಗುತ್ತೆ. ಇದು ಕೆಪ್ಲರಿ ಆ್ಯಕ್ಷನ್ ಅಂತ ಕರಿತೀವಿ. ಇದು ನಿಕ್ಷೇಪದ ವಲಯ, ಇದು ತೊಳೆಸುವಿಕೆಯ ವಲಯ. ಅಂದರೆ ಮಳೆ ಬಂದು ಎಲ್ಲ ತೊಳ್ಕೊಂಡು ಹೋಗ್ತಾ ಇರಬೇಕು, ಇಲ್ಲಿ ಮತ್ತೆ ಮೇಲೆ ಹೋಗ್ತಾ ಇರಬೇಕು. ಅಂದರೆ ತೊಳ್ಕೊಂಡು ಹೋಗಿದ್ದೆಲ್ಲ ಇಲ್ಲಿ ಬಂದು ನಿಕ್ಷೇಪ ಆಗಿ ಕೂತ್ಕೊಂಡಿರ್ತೈತೆ. ಗೊತ್ತಿಲ್ಲ, ಇದನ್ನು ಏನಂತ ಕರಿತೀವಿ, ಎ ಒನ್ ಟು ಎ ಟು ಎ ಬಿ ಒನ್ ಟು ಬಿ ತ್ರೀ. ಗೊತ್ತಾಯ್ತಲ್ವ? ಸಿ ವೆದರ್ಡ್ ಪೇರೆಂಟ್ ಮ್ಯಾಟರ್. ನೋಡಿ, ವೆದರ್ಡ್ ಅಂದರೆ ಸವಿದಂತಹ ಪೋಷಕ ಶಿಲೆಯ ಒಂದು ಮಣ್ಣು. ಈ ಪೋಷಕ ಶಿಲೆ ಅಂದರೆ ಮೂಲಶಿಲೆ. ಈ ಮೂಲಶಿಲೆ ಏನಿದೆಯಲ್ಲ, ಈ ಮೂಲಶಿಲೆಯ ಸವೆದ ಭಾಗ ಅಂತೇಳಿ ಇಲ್ಲ ಬರೆದಿದೆ. ಡಿ ಅಂಡರ್ಲೈಯಿಂಗ್ ರಾಕ್, ಇದು ಮೂಲಶಿಲೆ. ಇಲ್ಲಿ ಬರ್ತೀವಿ ನೋಡಿ, ಈಗ ಎ ಒನ್ ಎ ಟು ಎ ತ್ರೀ ಬಿ ಒನ್ ಬಿ ಟು ಬಿ ತ್ರೀ, ಈ ಪದರಗಳಿದಾವಲ್ಲ, ಈ ಪದರಗಳನ್ನು ನಾವು ಟ್ರೂ ಸಾಯ್ಲ್ ಅಂತ ಕರಿತೀವಿ. ಟ್ರೂ ಸಾಯ್ಲ್ ಮೀನ್ ನಿಜವಾದ ಮಣ್ಣು ಅಂತ, ಅಥವಾ ಸೋಲಮ್ ಅಂತ ಕರಿತೀವಿ. ಸೋಲಮ್ ಅಂದರೆ ಈ ಭಾಗದಲ್ಲಿ ಮಾತ್ರ ಜೀವನ ಹುಟ್ಟುತ್ತೈತಿ, ಜೀವಿಗಳು ಆ ಭಾಗದಲ್ಲಿ ಮಾತ್ರ ಬದುಕಲು ಯೋಗ್ಯವಾದಂಥ ಭಾಗ ಅಂತ ನಾವು ಕರಿತೀವಿ ಅದನ್ನು. ಆದ್ದರಿಂದ ಈ ಪ್ರದೇಶದಲ್ಲಿ ಮಾತ್ರ ಇಲುವೇಷನ್ ಆಗುತ್ತೆ. ಕೆಪ್ಲರಿ ರಿಯಾಕ್ಷನ್ ಇಲ್ಲಿ ಈ ಭಾಗದಲ್ಲಿ ಮಾತ್ರ ನಿಮ್ಗೆ ಕಂಡು ಬರುತ್ತೆ. ಅದಕ್ಕೋಸ್ಕರ ಇದನ್ನು ನಿಜವಾದ ಮಣ್ಣು, ಈ ಮಣ್ಣಲ್ಲಿ ಮಾತ್ರ ನೀವು ಕೃಷಿ ಮಾಡ್ಬೋದು, ಈ ಮಣ್ಣಲ್ಲಿ ಮಾಡೋಕ್ಕಾಗಲ್ಲ ನೀವು ಕೃಷಿ ಕೈಗೊಳ್ಳಬಹುದು. ಕೃಷಿ ಅಂದರೆ ಎಲ್ಲ ರೀತಿಯ ಬಂತು, ದೊಡ್ಡ ದೊಡ್ಡ ಮರಗಳಿಂದ ಹಿಡಿದು ಚಿಕ್ಕ ಚಿಕ್ಕ ಸಸ್ಯಗಳವರೆಗೂ ಎಲ್ಲ ಬಂತು. ಈ ಪ್ರದೇಶದಲ್ಲಿ ಜೀವಿಗಳು ಸಹಿತ ವಾಸ ಮಾಡ್ತವೆ. ಅಚ್ಚನಚ್ಚು ಜೀವಿಗಳು ವಾಸ ಮಾಡೋದು ಈ ಭಾಗದಲ್ಲಿ, ಎ ಒನ್ ಮತ್ತು ಎ ಟು, ಈ ಎರಡು ಭಾಗದಲ್ಲಿ ಮಾತ್ರ ಜೀವಿಗಳು ವಾಸ ಯೋಗ್ಯ ಇರ್ತವೆ. ಅದರ ಜೊತೆಗೆ ಇಲ್ಲಿವರೆಗೂ ಸಹಿತ ಜೀವಿಗಳು ಕಂಡು ಬರ್ತವೆ. ಅದಕ್ಕೋಸ್ಕರ ಇದನ್ನು ನಿಜವಾದ ಮಣ್ಣು ಅಂತ ನಾವು ಕರಿತೀವಿ. ನೋಡಿ, ಈ ಚರ್ಮಜಮ್ ಮತ್ತು ಚೆಸ್ಟ್ನಟ್ ಮಣ್ಣುಗಳು ಕಂಡು ಬರೋದು ಎ ಟು ಭಾಗ. ನಾವು ಇದಕ್ಕೆ ಎ ಟು ಭಾಗ ಅಂತ ಹೇಳಿ ಕರಿಯೋಕ್ಕಾಗಲ್ಲ, ಯಾಕಂದರೆ ಎ ಟೂವನ್ನು ನಾವು ಲೀಚಿಂಗ್ ಭಾಗ ಅಂತ ಹೇಳಿದ್ದೀವಿ ಆಲ್ರೆಡಿ. ಎ ಟೂವನ್ನು ಏನಂತ ಹೇಳಿದ್ವಿ, ಲೀಚಿಂಗ್ ಝೋನ್ ಅಂತ ಹೇಳಿದ್ದೀವಿ, ಝೋನ್ ಆಫ್ ಲೀಚಿಂಗ್ ಅಂತ ಹೇಳಿದ್ವಿ ಎ ಟೂವನ್ನು. ಬಟ್ ಇದಕ್ಕೆ ಏನು ಹೇಳಬೇಕು ಅಂತಂದರೆ, ಇದಕ್ಕೆ ಕೇವಲ ಮಣ್ಣು ಅಂತ ಕರಿಬೇಕಾಗುತ್ತೆ. ಮಣ್ಣು ಯಾವ ಮಣ್ಣು, ಚರ್ಮಜಮ್ ಮತ್ತು
ಚೆಸ್ಟ್ನಟ್ ಮಣ್ಣು ಅಂತ ಕರಿತೀವಿ. ಇವು ಎಲ್ಲಿ ಕಂಡು ಬರುತ್ತಂದರೆ ಹುಲ್ಲುಗಾವಲುಗಳಲ್ಲಿ. ನೋಡಿ, ಭೂಮಿಯ ಮೇಲೆ ಎಲ್ಲಿ ಕಂಡು ಬರುತ್ತೆ? ಭೂಮಿಯ ಮೇಲೆ ಇದು ಕಂಡು ಬರೋದು ಹುಲ್ಲುಗಾವಲು. ಚೆಸ್ಟ್ನಟ್ ಕಂಡು ಬರೋದು ಮೆಡಿಟರೇನಿಯನ್ ವಾಯುಗುಣದಲ್ಲಿ. ಹುಲ್ಲುಗಾವಲು, ಹುಲ್ಲುಗಾವಲು ಸ್ಟೆಫಿ, ಪ್ರೈರಿ, ಪಂಪಾಸ್ ಇವೆಲ್ಲ ಚರ್ನೋಜಮ್ ಮಣ್ಣಿನಿಂದ ಮಾಡಲ್ಪಟ್ಟಿರುತ್ತೆ. ಚೆಸ್ಟ್ನಟ್ ಮೆಡಿಟರೇನಿಯನ್ ಭಾಗದಲ್ಲಿ ಚೆಸ್ಟ್ನಟ್ ಸಾಯ್ಲ್ ಕಂಡು ಬರುತ್ತೆ. ಈ ಚೆಸ್ಟ್ನಟ್ ಸಾಯ್ಲ್ ಚರ್ನೋಜಮ್ ಸಾಯ್ಲ್ನಲ್ಲಿ ಏನು ಕಂಡು ಬರುತ್ತೆ? ಕ್ಯಾಲ್ಸಿಯಂ ಮತ್ತು ಜಿಪ್ಸಮ್ ನಿಮಗೆ ಕಂಡು ಬರುತ್ತೆ. ಇದು ಸಾಯ್ಲ್ ಪ್ರೊಫೈಲ್. ಇದರಲ್ಲಿ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂದರೆ ಕೇಳಿ, ಕಮೆಂಟ್ ಮಾಡಿ. ಇನ್ಮೇಲೆ ನಾನು ಕಂಟಿನ್ಯೂ ಕ್ಲಾಸ್ ಮಾಡ್ತೀನಿ, ನೋಡ್ತಾ ಇರಿ.